ಐನಾಪುರ್ ಪಟ್ಟಣದಲ್ಲಿ ನಗರೋತ್ಥಾನ ಯೋಜನೆಯಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಚಾಲನೆ. ಐನಾಪುರ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಗರೋತ್ಥಾನ ಹಂತ 4ನೇ ಯೋಜನೆಯ ಅನುದಾನದಲ್ಲಿ ಒಟ್ಟು 500 ಲಕ್ಷಗಳ ಅನುದಾನದಲ್ಲಿ ಮೊದಲ ಹಂತದ 240.50 ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನಂತರ ನಾಯಕ್ ಸಮುದಾಯದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಕಾಕವಾಡ ಮತಕ್ಷೇತ್ರದಲ್ಲಿ ಅತಿ ದೊಡ್ಡ ಪಟ್ಟಣ ಪಂಚಾಯತ್ ಐನಾಪುರ್ ಪಟ್ಟಣವಾಗಿದ್ದು ಇದರ ಸಮಗ್ರ ಅಭಿವೃದ್ಧಿಗೆ ನಾನು ಸದಾ ಬದ್ಧನಾಗಿದ್ದೇನೆ ಎಂದರು. ಐನಾಪುರ್ ಜನತೆ ಕಳೆದ 2 ಚುನಾವಣೆಯಲ್ಲಿ ನನಗೆ ಅಭೂತಪೂರ್ವ ಬೆಂಬಲ ನೀಡಿ ಗೆಲ್ಲಿಸಿದ್ದೀರಿ. ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ಮುಂದೆಯೂ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಎಂದು ಹೇಳಿದರು. ಮೂಳೆಯಲ್ಲಿ
ಈ ವೇಳೆ ರಾಜು ಪೋತದಾರ್, ದಾದಾ ಪಾಟೀಲ್, ಗೋಪಾಲ್ ಕಟ್ಟಿ, ನಾರಾಯಣ್ ಕಟ್ಟಿ, ಅರುಣ್ ಗಣಗೇರ್, ಸುರೇಶ್ ಗಣಗೇರ್, ಗುರುರಾಜ್ ಮಡಿವಾಳರ್, ಅಣ್ಣಾ ಸಾಬ್ ಡೂಗನವರ್, ಸಂಜು ಬಿರಡಿ, ಮೋಹನ್ ಕಾರ್ಚಿ, ನಿಂಗಪ್ಪ ಚೌಗ್ಲಾ, ಮುಖ್ಯಾಧಿಕಾರಿ ಎಂಆರ್ ಕುಲಕರ್ಣಿ, ಬಸವರಾಜ್ ಕಾರ್ಚಿ, ನವಲಪ್ಪ ಹಾಲಾರೊಟ್ಟಿ, ಅಭಯ್ ಪಾಟೀಲ್, ಎಸ್ಟಿ ಪಾಟೀಲ್, ಯೋಗೇಶ್ ಪೋತದಾರ್, ಪ್ರವೀಣ್ ಕೊಕಟ್ನೂರ್, ಸಿದ್ರಾಯ್ ಗಾಡಿವಡ್ಡರ್, ಶಶಿಕಾಂತ್ ನಿಡೋನಿ, ಉಮೇಶ್ ಮನೋಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.